ಆತ್ಮೀಯ ಸ್ನೇಹಿತರಾದ ವೇಣು ಅವರ ಒಬ್ಬರು ಭಾಳ ಆತ್ಮೀಯರಾಗಿ ಇವತ್ತು ಮಧು ಅವರು ಇವತ್ತು ಒಂದು ಅದ್ಭುತವಾಗಿ ಒಂದು ಮಂಗಳೂರು ಖ್ಯಾದ್ಯದ ಅದರಲ್ಲೂ ವಿಶೇಷವಾಗಿ ಫಿಶ್ ಊಟವನ್ನು ಇವತ್ತು ಮಾಡಿದ್ದಾರೆ. ಭಾಳ ಉತ್ತಮವಾದ ಹೆಸರಿಟ್ಟಿದ್ದಾರೆ, ರೆಕ್ಸಾನ್ ಫಿಶ್ ಬೋಟ್ ಅಂತ. ಫಿಶ್ ಬೋಟ್ ಅಂದರೆ ಗೊತ್ತಿದೆ, ಏನು ಫಿಶಿಂಗ್ ಮಾಡೋಕ್ಕೆ ಏನು ನಾವು ಸಮುದ್ರಕ್ಕೆ ಹೋಗ್ತೇವೆ ಆ ಫಿಶ್ ಬೋಟ್ಗೆ ಆ ಬೋಟನ್ನು ಒಂದು ಸೌದೆ ಒಲೆ ಮುಖಾಂತರ ಆ ರೀತಿಯಲ್ಲಿ ಒಂದು ವಿಶೇಷವಾದ ಮಾದರಿಯಲ್ಲಿ ಮಾಡ್ತಾಯಿದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಹಳ್ಳಿಯಲ್ಲಿ ನಾವೆಲ್ಲ ಬಂದದ್ರಿಂದಾಗಿ ನಾವೆಲ್ಲ ಅವತ್ತಿನ ದಿನ ಹಳ್ಳಿಯಲ್ಲಿ ಸೌದೆಯಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಇವತ್ತು ನಾವು ನಗರ ಪಟ್ಟಣಗಳಿಗೆ ಬಂದಮೇಲೆ ಗ್ಯಾಸಲ್ಲಿ ಅಡುಗೆ ಮಾಡೋದು, ಸ್ಟೀಮಲ್ಲಿ ಅಡುಗೆ ಮಾಡೋದು, ಈ ಥರ ಡಿಫ್ರೆಂಟ್ ವೆರೈಟಿಯಲ್ಲಿ ನಾವು ಅಡುಗೆ ಮಾಡ್ತಾಯಿದ್ದೆ. ಆರೋಗ್ಯದ ದೃಷ್ಟಿಯಲ್ಲಿ ನೋಡಿದರೆ ಇವತ್ತು ಸೌದೆ ಒಲೆ ಭಾಳ ಆರೋಗ್ಯಕ್ಕೂ ಭಾಳ ಅತ್ಯುತ್ತಮವಾದದ್ದು. ಅಂಥ ನಿಟ್ಟಿನಲ್ಲಿ ಮಧು ಅವರು ಇವತ್ತು ಒಂದು ಅದ್ಭುತವಾದ ಮೂರನೇ ಬ್ರ್ಯಾಂಚನ್ನು ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಅವರಿಗೆ ಹಾರೈಸ್ತೇನೆ. ಬೆಂಗಳೂರು ನಗರದಲ್ಲಿ ಒಂದು 16 ಬ್ರ್ಯಾಂಚ್ಗಳನ್ನು ಮಾಡಿ ಒಂದು ದೊಡ್ಡ ಹೋಟೆಲ್ ಇಂಡಸ್ಟ್ರಿಯಲ್ ಆಗಿ ಬರಬೇಕವರು. ಯಾಕಂದರೆ ನಾನು ಸಹ ಹೋಟೆಲ್ ಉದ್ಯಮದಲ್ಲೇ ಬಂದವನು, ನಾನು ಸಹ ಬೆಂಗಳೂರು ನಗರಕ್ಕೆ ಹೋಟೆಲ್ ಉದ್ಯಮದ ಅಧ್ಯಕ್ಷನಾಗಿ ಸಹ ಬಂದಿದ್ದೆ. ಇಂಥ ಸಂದರ್ಭದಲ್ಲಿ ಒಬ್ಬರು ನಮ್ಮ ಸ್ನೇಹಿತರು ಒಂದು ಒಳ್ಳೆಯ ಹೋಟೆಲ್ ಉದ್ಯಮ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅದನ್ನು ಉದ್ಘಾಟಿಸುವ ಒಂದು ಸೌಭಾಗ್ಯ ಸನ್ಮಾನ್ಯ ಸಚಿವರಾಗಿರುವ ಮುನ್ರತ್ನಮ್ ಅವರ ಕ್ಷೇತ್ರದಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ ಒಂದು ಹೋಟೆಲ್ ಉದ್ಯಮ ಇವತ್ತು ಪ್ರಾರಂಭವಾಗಿದೆ. ಅವರಿಗೆ ಇನ್ನಷ್ಟು ಶಕ್ತಿ ಕೊಟ್ಟು ಇನ್ನಷ್ಟು ಒಳ್ಳೆಯ ವ್ಯಾಪಾರ, ಒಳ್ಳೆಯ ಕ್ವಾಲಿಟಿ ಫುಡ್ಡನ್ನು ಕೊಟ್ಬಿಟ್ಟು ಅವರು ಇನ್ನಷ್ಟು ಹೆಚ್ಚಿನ ಸಂಸ್ಥೆಗಳನ್ನು ಹುಟ್ಟುಹಾಕಲಿ, ಆ ರೀತಿಯಲ್ಲಿ ಅನ್ನದಾತಿ ಸುಖ್ಯಭವ ಅಂತಾರೆ. ಯಾಕಂದರೆ ಎಲ್ಲೇ ಹಸಿದು ಬಂದವನಿಗೆ ಒಂದು ಊಟ ಕೊಡೋದು ಭಾಳ ಶ್ರೇಷ್ಠವಾದದ್ದು. ಅಂಥ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ, ಅವರಿಗೆ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ಹೆಸರು ಮಧು ಅಂತ. ನಾವು ರೆಕ್ಸಾನ್ ಫಿಶ್ ಬೋಟ್ ಅಂದ್ಬಿಟ್ಟು ಒಂದು ಫಿಶ್ ರೆಸ್ಟೋರೆಂಟ್ ಮಾಡಿದ್ದೀವಿ. ಇದರಲ್ಲಿ ಮೈನ್ ಡಿಶಸ್ ಬಂದು ಫಿಶಸ್ಸೇ ಇರುತ್ತೆ. ಈಗ ತಾನೇ ನಮ್ಮ ಉಮೇಶ್ ಶೆಟ್ಟಿ ಸರ್ ಬಂದು, ಮಾನ್ಯ ಕಾರ್ಪೊರೇಟರ್ ಆದಂಥ ಉಮೇಶ್ ಶೆಟ್ಟಿ ಬಂದು ಓಪನ್ ಮಾಡಿಕೊಟ್ರು ನಮಗೆ. ಆಮೇಲೆ ಈಗ ಮುಂದತ್ನ ಸರ್ ಬರ್ತಾಯಿದ್ದಾರೆ. ಬಟ್ ಏನಂತಂದರೆ ಫಿಶ್ ಬೋಟ್ಗೆ ಏನಕ್ಕೆ ಕಸ್ಟಮರ್ ಬರಬೇಕು ಅಂತಂದರೆ ಅಥೆಂಟಿಕ್ ಮಂಗಳೂರು ಫಿಶ್ ಟೇಸ್ಟ್ ಇರೋಂಥ. ಮಂಗಳೂರಲ್ಲೇ ನಾವು ಮಲ್ಪೆ, ಮಂಗಳೂರು, ಕುಂದಾಪುರ ಈ ಥರ ಇರೋಂಥ ಅಲ್ಲೇ ಫಿಶು ತಂದು ಇಲ್ಲಿ ರೆಡಿ ಮಾಡಿಕೊಡೋದು. ಮಂಗಳೂರು ಅಂತಂದ್ಬಿಟ್ಟು ಬೇರೆ ಫಿಶ್ ಕೊಡೋಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ಮಂಗಳೂರಿಯನ್ಸ್ಗೆ ಮಂಗಳೂರು ಫಿಶ್ ಯಾವುದು ಬೇರೆ ಫಿಶ್ ಯಾವುದು ಗೊತ್ತಾಗ್ಬಿಡುತ್ತೆ. ಅದರಿಂದ ಸ್ವಲ್ಪ ಬೆಲೆ ಜಾಸ್ತಿ ಆದ್ರೂ ನಮಗೇನು ಇದೆಯೋ ಅದನ್ನು ನಾವು ಮಾಡಿ ತುಂಬ ಉತ್ತಮವಾಗಿ ಕೊಡಬೇಕು ಅಂತ ಮಾಡ್ತಾಯಿದ್ದೀವಿ. ಅದರಿಂದ ತಾವುಗಳೆಲ್ಲ ಸಹಕರಿಸಬೇಕಾಗಿ ಕೇಳ್ಕೊತೀನಿ.